ನೋಡ್ರಿ ಹೌದು ನೀವು ವಾಟ್ಸಪ್ ಒಳಗದು ಇದು ಪಿ ಡಿ ಎಫ್ ಅದು ಹಾಕ್ಲತ್ತಿದ್ರಿ ಹಂಗೆ ಇದು ಫೋಟೋನು ಕಳಿಸ್ಲಾಗತ್ತಿದ್ರಿ. ಈಗ ಎಕ್ಸಾಮ್ಸ್ ಅದು ಮತ್ತು ಪೋಸ್ಟ್ಪೋಂಡ್ ಆಗ್ಯಾವ. 13 ತಾರೀಕು ಮತ್ತು 14 ತಾರೀಕು ಏನು ನಿಮ್ಮ ಎಕ್ಸಾಮ್ಸ್ ಇತ್ತು ನೋಡು, ಅವೇ ಪೋಸ್ಟ್ಪೋಂಡ್ ಆಗಿವೆ. ಎಕ್ಸಾಮ್ ಏನು ಮಾಡೋರು ಏನು ಮಾಡ್ಬೇಕಂದ್ರೆ ಅಂದ್ರೆ ಅವರು 13 ಮತ್ತು 14 ತೊಗೋಬೇಕಂದಿರು. ಆದರೆ ಈಗ ಮತ್ತೊಂದು ಸಲ ಡೇಟ್ ಚೇಂಜ್ ಆಗ್ಯದ. ಈಗ ಅವೆಲ್ಲ ಎಕ್ಸಾಮ್ಸ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಕೆಳಗೆ ಅವ್ರು ಹೇಳ್ಯಾರ. ನಾ ಇದು ಪಿ ಡಿ ಎಫ್ ಏನು ಮಾಡ್ತೀನಿ ಅಂದ್ರೆ ವಾಟ್ಸಪ್ ಚಾನಲ್ ಅದ ಅಲ್ಲ, ಅಲ್ಲಿ ಏನು ಮಾಡ್ತೀನಿ ಅಂದರೆ ಇದು ಫೋಟೋ ಹಾಕ್ತೀನಿ, ಡಾಕ್ಯುಮೆಂಟಲ್ಲಿ ಕಳ್ಸಲಿಕ್ಕೆ ಬರಲಾಗ್ಯದ. ಸೊ ಅದಕ್ಕೆ ನಾ ಫೋಟೋ ಏನು ಮಾಡ್ತೀನಿ ಅಂದ್ರೆ ವಾಟ್ಸಪ್ ಚಾನಲ್ ಒಳಗೆ ಬಿಡ್ತೀನಿ, ನೀವು ಅಲ್ಲೇ ಕ್ಲಿಕ್ ಮಾಡಿ ಅದು ನೋಡ್ಬೋದು. ಆದ್ರೂ ನೀವು ಇಲ್ಲೇ ಇದು ನೋಡ್ತೀರಂದ್ರೆ ಇಲ್ಲೇನು ನೀವು ಇದು ನೋಡ್ಬೋದು. ಇಲ್ಲಿ ಇವ್ರು ಏನು ಹೇಳ್ಯಾರ ಅಂದರೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸುತ್ತೋಲೆಗಳ ಪ್ರಕಾರ ನಿಗದಿಪಡಿಸಲಾದ ಎಲ್ಲ ಪದವಿ ಪರೀಕ್ಷೆಗಳನ್ನು ದಿನಾಂಕ 13 ಅಕ್ಟೋಬರ್ 2023 ನಡೆಯಲಿರುವ ಉದ್ಯೋಗ ಮೇಳದ ನಿಮಿತ್ತ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ಹಾಗೂ ದಿನಾಂಕ 14 ಅಕ್ಟೋಬರ್ 2023 ಮಹಾಲಯ ಅಮಾವಾಸ್ಯೆಯ ಸಾರ್ವತ್ರಿಕ ರಜೆಯ ಹಿನ್ನೆಲೆಯಲ್ಲಿ ಈ ಕೆಳಗಿನಂತೆ ಮುಂದೂಡಿ ಪರೀಕ್ಷಾ ದಿನಾಂಕವನ್ನು ಮರು ನಿಗದಿಪಡಿಸಲಾಗಿದೆ. ಅಂದ್ರೆ ನೋಡ್ರಿ, ಈಗ ಯಾರು ಬಿ ಎ ಕೋರ್ಸ್ ಇದ್ದರು ನೋಡು, ನಿಮ್ದು 13 14 ತಾರೀಕಿಗೆ ಎಕ್ಸಾಮ್ಸ್ ಅದು ಇದ್ದವಲ್ಲ. ಸೊ ಈಗ ಆ ಡೇಟಿಗೂ ಎಕ್ಸಾಮ್ಸ್ ನಡೆಯಂಗಿಲ್ಲ. ಈಗ ನಿಮ್ಮ ಆ ಡೇಟಿಗೆ ಏನು ಎಕ್ಸಾಮ್ಸ್ ಅದು ಇದ್ದು ನೋಡು, ಅದು ಈ ಡೇಟಿಗೆ ನಡೀತಾವೆ. ಇಲ್ಲಿ ಅವ್ರು ಹೇಳ್ಯಾರ ನೋಡ್ರಿ, ಇಲ್ಲಿ ಡೇಟ್ ಅದು ಅದ, ನೀವು ನೋಡ್ಬೋದು 16 ಅಕ್ಟೋಬರ್ 2023. ಸೊ ಇಲ್ಲಿ ಹಂಗೆ ಕೋರ್ಸ್ ನೋದ 6th ಸೆಮ್ 2nd ಸೆಮ್ 4th ಸೆಮ್ ಹಂಗೆ ಇಲ್ಲಿ ನೀವು ಮ್ಯಾಲ್ ಟೈಮಿಂಗ್ನು ನೋಡ್ಬೋದು. 6th ಸೆಮ್ದವ್ರದ್ದು 10 to 1 ಅದ, ಮತ್ತು 2nd ಸೆಮ್ದವ್ರದ್ದು 10 to 1 ಅದ, 4th ಸೆಮ್ದವ್ರದ್ದು 2ರಿಂದ 5ರ ತನಕ ಅದ. ಸೊ ಸಬ್ಜೆಕ್ಟ್ಗಳು ನೀವು ಇಲ್ಲೇ ನೋಡ್ರಿ, ಇಲ್ಲ ನೀವು ಇಲ್ಲೇ ಸ್ಕ್ರೀನ್ಶಾಟದ್ದು ಹುಡ್ಕೋತೀರಂದ್ರೆ ಇಲ್ಲೇ ಸ್ಕ್ರೀನ್ಶಾಟದ್ದು ಹುಡ್ಕೋಬೋದು. ನೆಕ್ಸ್ಟ್ ಅದು ಅದ ಬಳಕ ಇದು BSc ಕೋರ್ಸ್ ಅದ ನೋಡ್ರಿ, ಇದು BSc ಕೋರ್ಸ್ನು 16 ಡೇಟಿಗೆ ನಡೀತಾವ. ನೆಕ್ಸ್ಟ್ BSc ಆದ ಬಳಕ ಇಲ್ಲಿ BSc ಕೋರ್ಸ್ದು ಏನೋ ಕಂಟಿನ್ಯೂ ಅದ ನೋಡ್ರಿ, ನೀವು ನೋಡ್ಬೋದು. ಹಾಗೆ ಇಲ್ಲಿ BA ಕೋರ್ಸ್ನು ಅದ. ಸೊ ಇದು ನಾ ಏನು ಮಾಡ್ತೀನಿ ಅಂದ್ರೆ PDF ಇವೆಲ್ಲ ಇಮೇಲ್ ಸ್ಕ್ರೀನ್ಶಾಟ್ ಅದು ಒಳದ ಕೇಸಿಂದ ವಾಟ್ಸಪ್ ಚಾನಲ್ ಒಳಗೆ ಬಿಡ್ತೀನಿ, ನೀವು ಅಲ್ಲೇ ನೋಡ್ಬೋದು. ಹಂಗೆ ವೀಡಿಯೋನು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಹಂಗೆ ಒಂದು ಸಲ ವೀಡಿಯೋಕ್ಕೂ ಲೈಕ್ ಮಾಡಿರಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಒಂದು ಸಲ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವೀಡಿಯೋಳಿಗೆ ಇಷ್ಟೇ. ಮುಂದಿನ ವೀಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಇದೇ ರೀತಿ ಏನರ ಅಪ್ಡೇಟ್ ಅದು ಬಂತು ಅಂದ್ರೆ ನಾ ಅದ್ರ ಮೇಲೂ ವೀಡಿಯೋ ಮಾಡ್ತೀನಿ.